ಹಲೋ ವೀಕ್ಷಕರೇ ಇದು ವರದ್ರಾಜ್ ಫ್ಯಾಬ್ರಿಕೇಷನ್ ಅವರ ತೆಂಗಿನಕಾಯಿಯ ಶೆಡ್ಡು ಇದನ್ನು ಮದ್ದೂರಿನ ಮದ್ದೂರಿನಿಂದ ಹುಲಿಯೂರು ದುರ್ಗ ಹೋಗೋ ರೋಡಲ್ಲಿ ಹೆಮ್ಮನಳ್ಳಿ ಅಂತ ಬರುತ್ತೆ ಆ ಜಾಗದಲ್ಲಿ ಮಾಡ್ತಾ ಇರ್ತಕ್ಕಂಥ ಶೆಡ್ಡು ಇದು ನೋಡ್ತಾ ಇದ್ದೀರಾ ಪಿಲ್ಲರ್ಗಳು ಮೆಟೀರಿಯಲ್ಲು ನೋಡಿ ಪಿಲ್ಲರ್ಗಳು ನಿಲ್ಲಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥ ಶೆಡ್ಡು ಇದ್ರ ವಿಸ್ತೀರ್ಣ ಬಂದು ಕರೆಂಟಿನ ಸಮಸ್ಯೆ ಇತ್ತು ನೈಟೆಲ್ಲ ವರ್ಕ್ ಮಾಡಿದ್ದೀವಿ ಹಳ್ಳಿಗಳ ಕಡೆ ಕರೆಂಟ್ ಸ್ವಲ್ಪ ಸಮಸ್ಯೆ ಇದರ ವಿಸ್ತೀರ್ಣ ಬಂದು ಅಡಿ ಉದ್ದ ಇದೆ ಹಗಲ ಬಂದು ಇಪ್ಪತ್ತೆರಡು ಅಡಿ ಬರುತ್ತೆ ಹೈಟು ನಿಮಗೆ ಹನ್ನೊಂದು ಅಡಿ ಬರುತ್ತೆ ನೋಡಿ ಎಲ್ಲ ಹಣೆಗೆಲ್ಲ ರೆಡಿ ಮಾಡಿಕೊಂಡು ಟ್ರಸ್ ಇದ್ದೀವಿ ಇದು ಎರಡು ಸೈಡ್ ವಾಟ ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಡ್ರೆಸ್ ಎಲ್ಲ ರೆಡಿಯಾಗಿ ಪರ್ಲಿನ್ ಹಾಕಿದ್ದೀವಿ ನೋಡ್ತಾ ಇದ್ದೀರಾ ಕೆಳಗಡೆ ಎಲ್ಲ ಸ್ವಲ್ಪ ಹಣೆಗೆಲ್ಲ ರೆಡಿ ಆಗಿದೆ ವರ್ಕು ನೋಡಿ ಸೀಟ್ ಹಾಕ್ತಾ ಇರೋದು ಸರಿ ಸುಮಾರು ನಿಮಗೆ ಇದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ತೆಂಗಿನಕಾಯಿನ ತುಂಬೋದು ಇದರಲ್ಲೂ ಸಹ ನಾವು ಮೂರು ಪಾರ್ಟೇಷನ್ ಮಾಡಿದ್ದೀವಿ ಸೀಟೆಲ್ಲ ಜೆ ಎಸ್ ಡಬ್ಲ್ಯೂ ಹಾಕಿರೋದು ಒಳ್ಳೆ ಕ್ವಾಲಿಟಿ ಸೀಟು ಜೆ ಎಸ್ ಡಬ್ಲ್ಯೂ ಪಾಯಿಂಟ್ ಫೋರ್ ಫೈವ್ ಹಾಕಿರೋದು ಸೀಟು ಈ ಸೀಟ್ ಹಾಕೋದ್ರಿಂದ ಏನಪ್ಪ ಅಂತಂದರೆ ಒಳ್ಳೆ ಲೈಫ್ ಬರುತ್ತೆ ಸೀಟು ಎಲ್ಲ ಫುಲ್ಲು ಜೆ ಎಸ್ ಡಬ್ಲ್ಯೂ ಕಲರ್ ಒನ್ ಪ್ಲಸ್ ಇದು ಸೀಟ್ ಬರೋದು ನೋಡ್ತಾ ಇದ್ದೀರಾ ಜಿ ಎಸ್ ಡಬ್ಲ್ಯೂ ಸೀಟ್ಗಳು ಕರೆಂಟಿನ ಸಮಸ್ಯೆ ಇದ್ದಿದ್ದರಿಂದ ನೈಟ್ ಎಲ್ಲ ವರ್ಕ್ ಮಾಡಿದ್ದೀವಿ ನೋಡ್ತಾ ಇದ್ದೀರಾ ವೆಲ್ಡ್ರುಗಳೆಲ್ಲ ವರ್ಕ್ ಮಾಡ್ತಾ ಇರೋದು ನಮ್ಮ ವರ್ಕಲ್ಲಿ ಹೇಗೆ ಅಂತಂದರೆ ಮೇಲೆ ಕೆಲಸ ಫುಲ್ ಫಿನಿಶ್ ಮಾಡಿಕೊಂಡೆ ನಾವು ಬರೋದು ಅಲ್ಲೇ ಹಾಲ್ಟ್ ಆಗಿಬಿಟ್ಟು ವರ್ಕ್ ಮಾಡ್ಕೊಂಬರ್ತೀವಿ ನಿಮಗೆ ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ ಅಂದರೆ ಸುಮ್ಮನೆ ಅನ್ನೆಸರಿ ಇದು ಹಣೆಗೆ ಮಾಡಿರೋದು ನೋಡಿ ಫ್ರೆಂಡ್ಸ್ ಇದು ಕೆಳಗಡೆ ವ್ಯೂಸ್ ಇದು ನಿಮಗೆ ಅನ್ನೆಸರಿ ಮೆಟೀರಿಯಲ್ಸ್ಗಳನ್ನ ನಾವು ಯೂಸ್ ಮಾಡಲ್ಲ ಈಗ ಅದಕ್ಕೆ ಯಾವ ಒಂದು ವೆಯ್ಟಿಗೆ ಏನು ಮೆಟೀರಿಯಲ್ಸ್ ಹಾಕೋ ಅಷ್ಟೊಂದು ಮಾತ್ರ ಯೂಸ್ ಮಾಡ್ತೀವಿ ಬೇರೆಯವ್ರ ಥರ ಹೈ ಬೀಮ್ ಹಾಕಿ ಸಿ ಚಾನಲ್ ಹಾಕಿ ತೂಕ ಜಾಸ್ತಿ ಬರಲಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಮಾಡಲ್ಲ ಆ ಕಾಯಿ ಕ್ವಾಂಟಿಟಿ ಏನಿದೆ ಆ ವೆಯ್ಟನ್ನ ಲೋಡ್ ತಡೀತಕ್ಕಂಥ ಮೆಟೀರಿಯಲ್ನ ಮಾತ್ರ ಯೂಸ್ ಮಾಡ್ತೀವಿ ಏಕೆಂದರೆ ಕಸ್ಟಮರ್ಗೂ ಹೆವಿ ಆಗಬಾರ್ದು ಅನ್ನೆಸರಿ ಮೆಟೀರಿಯಲ್ಗಳ್ನ ನಾವು ಹಾಕ್ಸಲ್ಲ ನೋಡ್ತಾ ಇದ್ದೀರಾ ಬೇರೆ ಥರ ಮೆಟೀರಿಯಲ್ಗಳು ಹೈ ಬೀಮು ಚಾನಲ್ಸ್ಗಳು ಈ ಥರ ಎಲ್ಲ ಹಾಕ್ಸಿದ್ರೆ ಜಾಸ್ತಿ ಬೇಡದೇ ಇರತಕ್ಕಂಥ ಇದಾಗುತ್ತೆ ಅದು ನಮ್ಮ ಒಂದು ಲಕ್ಷ ಕಾಯಿ ತುಂಬಲಿಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕಾಯಿ ತುಂಬಲಿಕ್ಕೆ ನಮಗೆ ಈ ಮೆಟೀರಿಯಲ್ ಸಾಕಾಗುತ್ತೆ ಪಿಲ್ಲರ್ಗಳಿಗೆಲ್ಲ ನಾವು ತ್ರೀ ಬೈ ತ್ರೀ ಪೈಪ್ ಹಾಕಿದ್ದೀವಿ ಸ್ಕ್ವಯರ್ ಪೈಪು ನೋಡ್ತಾ ಇದ್ದೀರ ಹಣೆಗೆಲ್ಲ ಬಂದು ಟೂ ಬೈ ಒನ್ ಹಾಕಿದ್ದೀವಿ ಇದನ್ನು ಸಹ ಮೂರು ಪಾರ್ಟೇಷನ್ ಮಾಡಿದ್ದೀವಿ ನಾವು ಶೆಡ್ಡು ಆಗಿದೆ ನೋಡಿ ಇದರಲ್ಲಿ ಒಂದು ಪಾರ್ಟೇಷನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀವಿ ಸುಮಾರು ಒಂದು ಅರವತ್ತು ಸಾವಿರ ಕಾಯಿ ಒಂದೇ ಸಲ ಲೋಡ್ ಥರ ಇನ್ನು ಮಿಕ್ಕಿರೋದು ಬಂದು ಇನ್ನು ಎರಡು ಪಾರ್ಟೇಷನ್ನಲ್ಲಿ ಒಂದು ಮೂವತ್ತು ಸಾವಿರ ಮೂವತ್ತು ಸಾವಿರ ಕಾಯಿ ತುಂಬೋದು ನೋಡಿ ಈ ಒಂದು ಪಾರಿಟೇಷನಲ್ಲಿ ನಿಮಗೆ ಮೂವತ್ತು ಸಾವಿರ ಕಾಯಿ ತುಂಬ್ಕೋಬೋದು ಸಲ ಲೋಡ್ ಮಾಡ್ಕೋಬೋದು ಇದೇ ಥರ ಇನ್ನೊಂದು ಪಾರ್ಟಿಷನ್ ಮಾಡಿದ್ದೀವಿ ಅದರಲ್ಲೂ ಸಹ ಮೂವತ್ತು ಸಾವಿರ ಕಾಯಿ ತುಂಬಬೋದು ಇದಕ್ಕೂ ಸಹ ನಾವು ಎರಡೆರಡು ಬಾಗಿಲು ಕೊಟ್ಟಿರ್ತೀವಿ ಫಸ್ಟ್ನೇ ಬಾಗಿಲಲ್ಲಿ ನೀವು ಲೋಡ್ ಮಾಡಾದಮೇಲೆ ಅದನ್ನು ಕ್ಲೋಸ್ ಮಾಡಿ ನೋಡಿ ಇದು ಓಪನ್ ಇದೆಯಲ್ಲ ಈ ಬಾಗಿಲು ಈ ಬಾಗಿಲಲ್ಲಿ ಫಸ್ಟು ತುಂಬಿಟ್ಟು ಕ್ಲೋಸ್ ಮಾಡ್ಕೊಳ್ಳೋದು ಇದನ್ನು ನೆಕ್ಸ್ಟು ನೀವು ಹಾಗೆ ಕ್ಲೋಸ್ ಮಾಡಾದ್ಮೇಲೆ ಚಿಕ್ಕ ಡೋರ್ನ ತೆಗೆದುಬಿಟ್ಟು ಅದ್ರ ಮೇಲ್ಗಡೆಯಿಂದ ಕಾಯಿ ಹಾಕೋಬೋದು ನೀವು ತೆಗಿಬೇಕಾದ್ರೆ ಕಾಯಿನ ಅನ್ಲೋಡ್ ಮಾಡ್ಕೋಬೇಕಾದ್ರೆ ಒಂದು ಡೋರ್ ತೆಗೆದ್ರೆ ಸಾಕು ಎಲ್ಲ ಹೊರಗಡೆ ಬರ್ತಾ ಇರುತ್ತೆ ಇದರಲ್ಲೂ ಸರಿಸುಮಾರು ಒಂದು ಮೂವತ್ತು ಸಾವಿರ ಕಾಯಿ ತುಂಬೋದು ಎಲ್ಲ ಕಡೆನೂ ಕ್ಲೀನಾಗಿ ಕಾಯಿ ಕೊಬ್ಬರಿ ಆಗಲಿಕ್ಕೆ ಏನು ವೆಂಟಿಲೇಷನ್ ಬೇಕು ಸೇಮ್ ವೆಂಟಿಲೇಷನ್ ಬಿಟ್ಟಿರ್ತೀವಿ ಯಾವುದೇ ಒಂದು ಸಣ್ಣ ಪುಟ ಕಾಯಿಗಳು ಸಹ ಹೊರಗಡೆ ಹೋಗಬಾರ್ದು ಎಲ್ಲ ಇಂಚು ಗ್ಯಾಪ್ಗಳ್ನ ಬಿಟ್ಟಿರ್ತೀವಿ ಇದಕ್ಕೆ ಸರಿಸುಮಾರು ಒಂದು ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗಿದೆ ಇದನ್ನು ನೋಡ್ತಾ ಇದ್ದೀರ ಇದರಲ್ಲಿ ಒಂದು ಅರವತ್ತು ಸಾವಿರ ಒಂದೇ ಸಲ ಲೋಡ್ ಮಾಡ್ಬೋದು ಇದಕ್ಕೆ ಎರಡು ಸೈಡು ನಾಲ್ಕು ಬಾಗಿಲು ಕೊಟ್ಟಿದ್ದೀವಿ ಯಾಕೆ ಅಂದರೆ ಒಂದೇ ಕಡೆ ಬಂದು ಹಾಕ್ಲಿಕ್ಕಾಗಲ್ಲ ಆ ಕಡೆಯೂ ತ ಜಾಗ ಸ್ಪೇಸ್ ಚೆನ್ನಾಗಿರೋದ್ರಿಂದ ಆ ಕಡೆಯಿಂದನೂ ಹಾಕ್ಬೋದು ನೋಡಿ ಅಲ್ಲ ಅಪೋಸಿಟಲ್ಲಿ ಕಾಣಿಸ್ತಾ ಇದೆಯಲ್ಲ ಕ್ಯಾನ್ ಹತ್ರ ಅದು ಒಂದು ಡೋರು ಆ ಸೈಡಿಂದ ಬಂದಿದ್ದು ಆ ಸೈಡ್ ಲೋಡ್ ಮಾಡ್ಬೋದು ಈ ಥರ ಅನುಕೂಲಕ್ಕೆ ತಕ್ಕಂತೆ ನಾವು ಫ್ಯಾಬ್ರಿಕೇಷನ್ ಮಾಡಿಕೊಡ್ತೀವಿ ಯಾವುದೇ ರೀತಿ ತೆಂಗಿನಕಾಯಿ ಶೆಡ್ಗಳು ಮಾಡಬೇಕು ಅಂತಂದರೆ ವರದರಾಜ್ ಫ್ಯಾಬ್ರಿಕೇಷನ್ ಅವರನ್ನು ಸಂಪರ್ಕಿಸಿ ಫೋನ್ ನಂಬರ್ ಇರುತ್ತೆ ಕೆಳಗಡೆ ಫೋನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆಲ್ಲ ಮಾಹಿತಿಗಳು ಸಿಗುತ್ತೆ ಟನ್ ಕಬ್ಬಿಣದಲ್ಲಿ ನಾವು ವೇಸ್ಟೇಜು ಅಂತ ಉಳಿಸಿರೋದೊಂದು ಐದರಿಂದ ಹತ್ತು ಕೆ ಜಿ ಇರ್ಬೋದು ಅಷ್ಟೇ ಅದು ಯೂಸ್ ಮಾಡೋಕ್ಕಾಗದಿರೋ ಅಂತ ಕಬ್ಬಣ ಆ ರೀತಿ ನಾವು ಕ್ಯಾಲ್ಕುಲೇಷನಲ್ಲಿ ನಾವು ನಿಮಗೆ ಮೆಟೀರಿಯಲ್ಗಳು ಬರಿತೀವಿ ನೋಡಿ ಶೆಡ್ ಪೂರ್ತಿಯಾಗಿದೆ ನಿಮ್ಗೆ ಯಾವುದೇ ರೀತಿ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ವರದರಾಜ್ ಫ್ಯಾಬ್ರಿಕೇಷನ್ ಅವರನ್ನು ಸಂಪರ್ಕಿಸಿ ನಿಮಗೆ ಯಾವುದೇ ರೀತಿಯ ಐಡಿಯಾಸ್ ಏನಾದರೂ ಬೇಕು ಅಂದರೂ ಸಹ ಸಂಪರ್ಕಿಸಿ ಮಾಡಿಸ್ಬೇಕು ಅಂತೇನಾದರೂ ಇದ್ದರೆ ಸ್ವಲ್ಪ ಕಡಿಮೆ ವೆಚ್ಚದಲ್ಲಿ ನಿಮ್ಮ ಟಾರ್ಗೆಟ್ ಏನಿರುತ್ತೆ ಆ ಟಾರ್ಗೆಟ್ ನೋಡಿಕೊಂಡು ಮಾಡಿಕೊಡ್ತೀವಿ ನೋಡ್ತಾ ಇದ್ದೀರಾ ಶೆಡ್ಡು ಫುಲ್ ಕಂಪ್ಲೀಟೆಡ್ ಆಗಿದೆ ಈ ಥರ ಬಂದಿದೆ ಶೆಡ್ಡು ನೋಡ್ತಾ ಇದ್ದೀರಾ ವರದರಾಜ್ ಫ್ಯಾಬ್ರಿಕೇಶನ್ ನಾವು ಎಲ್ಲ ಕಡೆಯೂ ಮಾಡಿಕೊಡ್ತೀವಿ ಮುಂದೇನು ಬೆಂಗಳೂರು ನಾಗಮಂಗಲ ಅಂತೇನು ಇಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲಾದರೂ ಸರಿ ಸಂಪರ್ಕಿಸಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ಯಾಬ್ರಿಕೇಶನ್ ಫೋನ್ ನಂಬರ್ ಇರುತ್ತೆ ಥ್ಯಾಂಕ್ ಯು